ಹೆಲೋ ರೆಡರ್ಸ್, ಇವತ್ತು ಮಂಗಳವಾರ ಗಾಡಿ ರೆಡಿ ಮಾಡೋದಂತ ಹೋಗಿ ನೋಡೋಕೆ ಹೋಗಿದ್ದೆ. ಗಾಡಿ ಅಣ್ಣ ಫೋಟೋ ಹಿಡಿದು ಕಳಿಸಿದ್ರು, ಫಸ್ಟು ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ. ಆಫ್ ಕ್ರ್ಯಾಂಕ್ ಬರ್ಗ ರೆಡಿ ಮಾಡಬೇಕು ಅಂತ ಹೇಳಿದರು ಬೈಕ್ನ. ಸರಿ ಅಣ್ಣ ಅಂತ ಎಲ್ಲ ಫುಲ್ ಇಂಜನ್ ಎಲ್ಲ ಬಿಚ್ಚಿಬಿಟ್ಟು ನೋಡಿದ್ಮೇಲೂ ಆ ಕ್ರ್ಯಾಂಕ್ ಪಕ್ಕದಲ್ಲಿ ಎರಡು ಬೇರಿಂಗ್ ಬರುತ್ತಲ್ಲ, ಆ ಎರಡು ಬೇರಿಂಗ್ನೂ ಹೋಗ್ಬಿಟೈತೆ. ಇದೇ ಐತಲ್ಲ ಈ ಬೇರಿಂಗು, ಈ ಬೇರಿಂಗಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಆಯಿಲ್ಲು ಟೂಟಿ ಆಯಿಲ್ ಹಾಕ್ತೀವಲ್ಲ ಪುಡ್ರ ಜೊತೆ ಮಿಕ್ಸ್ ಮಾಡಿ, ಅದು ಆ ಜಾಸ್ತಿ ಹಾಕುವ ಟೈಮ್ನಲ್ಲಿ ಅದರಲ್ಲಿ ಯಾವಾಗ ಸಿಡಿತದೋ ಆ ಟೈಮ್ನಲ್ಲಿ ಮಾತ್ರ ಸೌಂಡ್ ಕಮ್ಮಿ ಆಗುತ್ತೆ. ಅದು ಸಿಡ್ಲದ ಅದು ಫಾಸ್ಟ್ ಸುತ್ತತ್ತಲ್ಲ, ಆ ಟೈಮಲ್ಲೇ ಅದರಲ್ಲಿ ಸೇರೋದೇ ಇಲ್ಲ ಆಯಿಲ್, ಅದು ಆವಾಗ ಸೌಂಡು ಬರ್ತಾಯಿದೆ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿ ತೋರಿಸಿದ್ರು, ಸೌಂಡ್ ಇದರಿಂದ ಬರ್ತಾಯಿದೆ, ಕ್ರ್ಯಾಂಕಲ್ಲಿಂದ ಬರ್ತಾ ಇಲ್ಲ, ಕ್ರ್ಯಾಂಕ್ ಬೇರಿಂಗಲ್ಲಿಂದ ಎರಡು ಬೇರಿಂಗ್ ಹೋಗೈತೆ, ಎರಡು ಬೇರಿಂಗ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದರು. ಸರಿ ಅಣ್ಣ ಚೇಂಜ್ ಮಾಡಿ ಅಂತ ಹೇಳಿದೆ. ಮತ್ತು ಏನಂತ, ಕ್ಲಚ್ ಪ್ಲೇಟು ಮತ್ತು ರೆಡಿ ಮಾಡ್ತಾರಂತೆ ಹೊಸದು, ಇಂಜನ್ ಆಯಿಲ್ ಹೊಸದು, ಪ್ಯಾಕಿಂಗ್ ಎಲ್ಲ ಹೊಸದು ಹಾಕ್ಬೇಕಂತೆ. ಅಮ್ಮವರು ಗೇರ್ ರಾಡ್ ಬರುತ್ತಲ್ಲ ಒಳಗಡೆಯಿಂದ, ಅದು ಒಂದು ಚೇಂಜ್ ಮಾಡೋಕ್ಕೆ ಹೇಳಿದ್ದೀನಿ, ಯಾಕಂದರೆ ಗೇರ್ ಸರಿಯಾಗಿ ಬೀಳ್ತಾ ಇಲ್ಲ ಅವಾಗವಾಗ. ಮತ್ತು ಅಷ್ಟೇ ಅಂತ ಹೇಳಿದ್ದೆ. ಮತ್ತು ತಿರ್ಗಾ ಸಾಯಂಕಾಲ ಹೋಗಿದ್ದೆ, ಹೋಗಿದ್ಮೇಲೆ ಗಾಡಿ ಇಂಜನ್ ಆವಾಗಲೇ ಅಸೆಂಬಲ್ ಮಾಡ್ತಾಯಿದ್ರು. ಓಕೆ ನೋಡಿದೆ, ಸರಿ ಅಸೆಂಬಲ್ ಮಾಡಿ ನಾಳೆ ಸಾಯಂಕಾಲ ಆಗತ್ತಂದ್ರು, ಬುಧವಾರ ಸಾಯಂಕಾಲ ಆಗತ್ತಂದ್ರು. ಸರಿ ನಾಳೆ ನೋಡೋಣ, ಇವಾಗ ರೆಡಿ ಮಾಡ್ತಾಯಿದ್ದಾರೆ ಅಣ್ಣ. ಓಕೆ ರೈಡರ್ಸ್, ಬಾಯ್ ಬಾಯ್, ನಾಳೆ ನೋಡೋಣ.